ಎಲ್ಲರಿಗೂ ನಮಸ್ಕಾರ. ಇವತ್ತು ಕಾಂತಾರ ಸಿನಿಮಾ ನೋಡಿದ ಮೇಲೆ ಈ ವಿಡಿಯೋ ಮಾಡಲೇಬೇಕು ಅನ್ನುವ ಉದ್ದೇಶದಿಂದ ಮಾಡ್ತಾ ಇದ್ದೇನೆ. ಒಂದು ಮಾತಿದೆ, ನದಿ ಮೂಲ ರಶ್ಮಿ ಮೂಲ ದೈವ ಮೂಲವನ್ನ ಪ್ರಶ್ನೆ ಮಾಡಲಿಕ್ಕೆ ಹೋಗಬಾರದಂತೆ. ಕಾಂತಾರ ಸಿನಿಮಾ ಕೇವಲ ಸಿನಿಮಾ ಅಲ್ಲ, ತುಳುನಾಡಿನಲ್ಲಿ ಹುಟ್ಟಿ ಬೆಳೆದಂತಹ ನಮಗೆ ಅದು ಈ ಮಣ್ಣಿನ ಸಂಸ್ಕೃತಿಯನ್ನ ಪ್ರತಿಬಿಂಬಿಸುವಂತಹ ಶ್ರೀಮಂತ ಪರಂಪರೆಯನ್ನ ಎತ್ತಿ ಹಿಡಿಯುವಂತಹ ಒಂದು ದಂತಕಥೆ. ಸಣ್ಣದಿರುವಾಗಲಿಂದಲೂ ಕೂಡ ಹಲವಾರು ಇಂತಹ ದಂತಕಥೆಗಳನ್ನು ಕೇಳಿ ಬಂದಂತಹ ನಮಗೆ ಇದೊಂದು ರೀತಿ ನಮ್ಮ ಭಾವನೆಗಳ ಪ್ರತೀಕ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಾಂತಾರ ಸಿನಿಮಾ ನೋಡುವಾಗ, ಇಡೀ ಸಿನಿಮಾ ನೋಡುವಾಗ ರೋಮಾಂಚನಕಾರಿಯಾಗಿತ್ತು. ಬಹಳ ಕುತೂಹಲ ಅನ್ನೋದಕ್ಕಿಂತ ಭಕ್ತಿ ಪರಾಕಾಷ್ಠೆಯಿಂದ ನಾವೆಲ್ಲರೂ ಕುಳಿತುಕೊಂಡು ಈ ಸಿನಿಮಾವನ್ನ ನೋಡ್ತಾ ಇದ್ವಿ. ಬಹುಶಃ ತುಳುನಾಡಿನ ಒಂದು ಶ್ರೀಮಂತ ಪರಂಪರೆಯನ್ನ ಈ ಒಂದು ಸಿನಿಮಾ ಎತ್ತಿ ಹಿಡಿಯುತ್ತೆ. ಥ್ಯಾಂಕ್ ಯು ರಿಷಭ್ ಶೆಟ್ಟಿಯವರೇ, ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ಹಲವಾರು ಬಾರಿ ನಾವು ಹೊರಗಡೆ ಹೋದಾಗ ತುಳುನಾಡಿನ ಭವ್ಯ ಪರಂಪರೆಯಾದಂತಹ ಭೂತಾರಾಧನೆಯ ಬಗ್ಗೆ ಹಲವಾರು ಜನ ಕೇಳ್ತಾರೆ, ಏನಿದು ಭೂತಾರಾಧನೆ ಅಂತ. ಇದನ್ನ ನಾವು ಬಹಳ ಅರ್ಥವತ್ತಾಗಿ ಅವರಿಗೆ ಅರ್ಥಪೂರ್ಣವಾಗಿ ವಿವರಿಸುವಂತಹ ಅವಶ್ಯಕತೆ ಈ ಹಿಂದೆ ಇತ್ತು. ಆದ್ರೆ ಇನ್ಮುಂದೆ ಯಾರಾದರೂ ಇಂತಹ ಪ್ರಶ್ನೆಯನ್ನ ಕೇಳಿದಾಗ ದಯವಿಟ್ಟು ಕಾಂತಾರ ಸಿನಿಮಾ ನೋಡಿ. ನಮ್ಮ ಆರಾಧನೆಗಳು, ನಮ್ಮ ನಂಬಿಕೆಗಳು, ನಮ್ಮ ಜನರ ಆ ಒಂದು ಏನು ವೈಶಿಷ್ಟ್ಯ, ಶ್ರೀಮಂತ ಪರಂಪರೆ ನಿಮ್ಗೆ ಅರ್ಥ ಆಗುತ್ತೆ ಅನ್ನುವಂತಹ ವಿಚಾರವನ್ನ ನೀವಿಲ್ಲಿ ಎತ್ತಿ ಹಿಡಿದಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ತುಳುವ ನಾಡಿನ ಮಣ್ಣಿನ ರಣ ನಮ್ಮ ಮೇಲೆ ಇದೆ. ನಮ್ಮ ಧರ್ಮ ಬೇರೆ ಆಗಿರ್ಬೋದು, ಆಚಾರ ವಿಚಾರಗಳು ಬೇರೆ ಆಗಿರ್ಬೋದು, ಆದ್ರೆ ಈ ನಾಡಿನ ಮಣ್ಣಿನ ರಣ ನಮ್ಮ ಮೇಲೆ ಇದೆ. ಸೊ ತುಳುವ ಸಂಸ್ಕೃತಿಯನ್ನ ಎತ್ತಿ ಹಿಡಿದಂತಹ ರಿಷಭ್ ಶೆಟ್ಟಿ ಹಾಗೂ ಅವರ ತಂಡಕ್ಕೆ ಹ್ಯಾಟ್ಸ್ ಆಫ್. ಕಾಂತಾರ ಸಿನಿಮಾ ನೋಡ್ತಾ ಇದ್ದಂತಹ ಸಂದರ್ಭದಲ್ಲಿ ನಮಗೆ ನಮ್ಮ ಶ್ರೀಮಂತ ಪರಂಪರೆಯ ಕುರಿತು ಬಹಳ ಹೆಮ್ಮೆ ಹಾಗೂ ಗೌರವ ಅನಿಸಿತು. ಬಹುಶಃ ಈ ದೇಶದ ವೈಶಿಷ್ಟ್ಯವೇ ಹಾಗೆ. ಥ್ಯಾಂಕ್ ಯು ಆಲ್ ದಿ ಟೀಮ್, ಥ್ಯಾಂಕ್ ಯು ಸೋ ಮಚ್. ಇಂತಹ ಒಂದು ಸಿನಿಮಾ, ಇಂತಹ ಒಂದು ದಂತಕಥೆಯನ್ನ ಜೀವಂತವಾಗಿಡ್ಲಿಕ್ಕೆ ತಾವೆಲ್ಲರೂ ಪ್ರಯತ್ನಿಸಿದ್ದಕ್ಕೆ.